जय लक्ष्मी नरसिंहा वज्रस्तंभजनरसिंहा जय जय लक्ष्मी नरसिंहा वज्रस्तंभजनरसिंहा जय जय लक्ष्मी नरसिंहा वज्रस्तंभजनरसिंहा जय जय लक्ष्मी नरसिंहा वज्रस्तंभजनरसिंहा यजमान आयुस्ते दधाति श्री इष्ट सिद्धि भक्तांजनेय स्वामिने नमः बिमलयश जो
का
लक्ष्मी नरसिंह वज्रस्तंभज नरसिंह जय जय 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 लक्ष्मी नरसिंह वज्रस्तंभज नरसिंह श्री राम जय जय राम 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 श्री राम 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 जय जय राम श्री राम जय जय श्रीयागि ಇವತ್ತಿಗೂ ಕೂಡ ಅನಾದಿ ಕಾಲದಿಂದ ಈ ಗ್ರಾಮದಲ್ಲಿ ದಕ್ಷಹರ ಸೋಮೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ
ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಇಂತಹ ದಕ್ಷಾಶ್ರಮದಲ್ಲಿ ಮುಂದೆ ಅಗಸ್ತ್ಯ ಮಹಾಮಹರ್ಷಿಗಳು ತಪಸ್ಸನ್ನು ಮಾಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ದರ್ಶನವನ್ನು ಪಡೆದಿರ್ತಾರೆ. ದಕ್ಷಾಶ್ರಮೇ ತಪಃ ಕೃತ್ವಾ ಏನ ಸಾಕ್ಷಾತ್ ಕೃತೋಹರಿಹಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಇಂತಹ ದಕ್ಷಾಶ್ರಮದಲ್ಲಿ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನು ಮಾಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತ್ಯಕ್ಷ ದರ್ಶನವನ್ನು ಹೊಂದಿರುತ್ತಾರೆ. ಅಗಸ್ತ್ಯ ಮಹರ್ಷಿಗಳು ಅರ್ಚನೆ ಮಾಡಿರ್ತಕ್ಕಂತಹ ಮೂರ್ತಿ ಮತ್ತು ಸಾರಿಗ್ರಾಮ ಇವತ್ತಿಗೂ ಗುರು ಪರಂಪರೆಯಲ್ಲಿ ಈ ಹರಿಹರಪುರ ಕ್ಷೇತ್ರದಲ್ಲಿ ಪೂಜೆಯನ್ನು ಹೊಂದ್ತಾ ಇದೆ. ಇಂತಹ ದಕ್ಷಾಶ್ರಮದಲ್ಲಿ ಮುಂದೆ ಜಗದ್ಗುರು ಆದಿಶಂಕರರು ಶ್ರೀಚಕ್ರ ಯಂತ್ರೋದ್ಧಾರದ ಮೂಲಕ ಶಾರದಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪಿಸಿ ಈ ಪೀಠದ ಪ್ರಥಮ ಪೀಠಾಧಿಪತಿಗಳಾದ ಶ್ರೀ ಕೃಷ್ಣ ಯೋಗೇಂದ್ರರಿಗೆ ಮಂತ್ರ ದೀಕ್ಷೆಯನ್ನು ನೀಡಿ ಇಲ್ಲಿಯ ಗುರು ಪರಂಪರೆಯನ್ನು ಆರಂಭ ಮಾಡಿದ್ದಾರೆ. ಮುಂದೆ 1392 ವಿಜಯನಗರದ ಅರಸರಾಗಿರತಕ್ಕಂತಹ ಎರಡನೇ ಹರಿಹರ ರಾಯರು ಈ ದಕ್ಷಾಶ್ರಮಕ್ಕೆ ಹರಿಹರಪುರ ಅಂತ ನಾಮಕರಣ ಮಾಡಿದ್ದಾರೆ. ಹೀಗೆ ಈ ಒಂದು ಹರಿಹರಪುರದ ಧರ್ಮಪೀಠಕ್ಕೆ ಸಾವಿರಾರು ವರ್ಷಗಳ ಭವ್ಯವಾದ ಇತಿಹಾಸ ಹಾಗೂ ಶ್ರೇಷ್ಠವಾದ ಗುರು ಪರಂಪರೆ ಇದೆ. ಇಂತಹ ಕ್ಷೇತ್ರದಲ್ಲಿ ಅಗಸ್ತ್ಯ ಮಹರ್ಷಿ ಕರಾರ್ಚಿತ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾಗೂ ಜಗದ್ಗುರು ಆದಿಶಂಕರರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಶಾರದಾ ಪರಮೇಶ್ವರಿಗೆ ಭಗವಂತನ ಪ್ರೇರಣೆಯಂತೆ ಸುಮಾರು 10 ವರ್ಷಗಳಿಂದ ಆ ದೇವಾಲಯಗಳ ಪುನರ್ ನಿರ್ಮಾಣ ಕಾರ್ಯ ನಡೀತಾ ಇರತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರ ಆಗಿದೆ. ಈ ಒಂದು ಪುನರ್ ನಿರ್ಮಾಣದ ಸುಸಂದರ್ಭದಲ್ಲಿ ಭಕ್ತರ ಹಿತಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಭಗವಂತನ ನಾಮಸ್ಮರಣೆಯನ್ನು ಎಲ್ಲರೂ ಮಾಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ನರಸಿಂಹ ದಿವ್ಯನಾಮ ಲೇಖನ ಜಪ ಮಹಾಯಜ್ಞವನ್ನು ಶ್ರೀಮಠದ ಮೂಲಕ ಹಮ್ಮಿಕೊಂಡಿದ್ದೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಸುಮಾರು 3-4 ಲಕ್ಷ ಜನ ಭಕ್ತರು ಈ ಲೇಖನ ಜಪ ಮಹಾಯಜ್ಞದಲ್ಲಿ ಭಾಗವಹಿಸಿ ಸುಮಾರು 7 ಭಾಷೆಗಳಲ್ಲಿ 21 ಕೋಟಿ ನಾಮಗಳನ್ನು ಬರೆದು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಮಗೆ ಸಕಾಲದಲ್ಲಿ ಸಮರ್ಪಣೆ ಮಾಡಿದ್ದಾರೆ. ನೋಡಿ, ಪುಸ್ತಕ ಅಂತ ಹೇಳ್ತಕ್ಕಂಥದ್ದು ಬರೆದಾಗ ಕೇವಲ ಪುಸ್ತಕ ಆಗಿರುವುದಿಲ್ಲ, ಅದು ಶುದ್ಧ ಭಕ್ತಿಗೆ ಪ್ರತೀಕವಾಗಿರ್ತದೆ. ಆದ್ದರಿಂದ ಒಬ್ಬ ಭಕ್ತ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಗವಂತನ ದಿವ್ಯ ನಾಮಗಳನ್ನು ಬರೆದುಕೊಟ್ಟಾಗ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸಂರಕ್ಷಣೆ ಮಾಡಬೇಕು. ಆ ಉದ್ದೇಶದಿಂದ ಭಕ್ತರು ಕೊಟ್ಟಿರ್ತಕ್ಕಂತಹ ಈ ಒಂದು 21 ಕೋಟಿ ನಾಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ಸ್ಮಾರಕದ ಮೇಲೆ ಈ ಸ್ಮಾರಕದಲ್ಲಿ ಸಂರಕ್ಷಣೆ ಮಾಡಿ ಅದರ ಮೇಲೆ ಇವತ್ತು ನಾವು ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯನ್ನು ಇರಿಸಿದ್ದೇವೆ. ನೋಡಿ, ಭಕ್ತಿ ಅಂತ ಹೇಳ್ತಕ್ಕಂಥದ್ದು
ತುಂಬ ಶ್ರೇಷ್ಠವಾಗಿರತಕ್ಕಂತ ಒಂದು ವಿಚಾರ. ಭಕ್ತಿ ಹೇಗಿರಬೇಕು ಅಂತ ಕೇಳಿದರೆ ಆ ಶುದ್ಧ ಭಕ್ತಿಗೆ ಸಾಕಾರ ಸ್ವರೂಪವೇ ಆಂಜನೇಯ ಸ್ವಾಮಿ. ಭಕ್ತಿಯನ್ನು ನಾವು ಮಾಡಬೇಕು ಭಗವಂತನೊಂದಿಗೆ, ಆದರೆ ಏನನ್ನು ಅಪೇಕ್ಷೆ ಪಡಬಾರದು, ಅದು ನಿಜವಾದ ಭಕ್ತಿ. ನೋಡಿ, ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠ ಯಾರು ಅಂತ ಕೇಳಿದರೆ ಕೂಡಲೇ ನಮಗೆ ನೆನಪು ಬರತಕ್ಕಂಥದ್ದು ಭಕ್ತಾಂಜನೇಯ ಸ್ವಾಮಿ. ಯಾಕೆ ಅಂತ ಕೇಳಿದರೆ ಶ್ರೀರಾಮನ ಕಾರ್ಯವನ್ನು ಅತ್ಯಂತ ಸಾಂಗವಾಗಿ ಅತ್ಯಂತ ಸಮರ್ಥವಾಗಿ ಆಂಜನೇಯ ಸ್ವಾಮಿ ನೆರವೇರಿಸಿಕೊಟ್ಟಿದ್ದಾನೆ. ಆದರೆ ಏನನ್ನೂ ಕೂಡ ಅವನು ಅಪೇಕ್ಷೆ ಪಟ್ಟಿಲ್ಲ. ಅಂದರೆ ನಿಸ್ವಾರ್ಥ ಭಾವದಿಂದ ಭಗವಂತನನ್ನು ಸೇವಿಸ್ತಕ್ಕಂತಹ ಭಕ್ತಿ ಯಾವುದಿದೆಯೋ ಅದು ಅತ್ಯುತ್ತಮವಾದ ಭಕ್ತಿ. ಆ ಭಕ್ತಿಯಿಂದ ಮಾತ್ರ ಭಗವಂತನ ನಿಜವಾದ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯ. ಲೋಕದಲ್ಲಿ ಹೆಚ್ಚಿನ ಜನರು ಭಕ್ತಿಯನ್ನು ಮಾಡ್ತಾರೆ, ಆದರೆ ಭಕ್ತಿ ಹಿಂದೆ ಬೇಡಿಕೆಗಳು ಇರುತ್ತವೆ. ಭಗವಂತನ ಭಕ್ತಿಯ ಹಿಂದೆ ತುಂಬ ತುಂಬ ಬೇಡಿಕೆಗಳಿರ್ತವೆ. ಆದರೆ ಬೇಡಿಕೆಗಳು ಇದ್ದಾಗ ಮನುಷ್ಯ ಶುದ್ಧವಾದ ಮನಸ್ಸಿನಿಂದ ದೇವರನ್ನು ಆರಾಧಿಸಲು ಸಾಧ್ಯವೇ ಇಲ್ಲ. ಹಾಗಾದರೆ ನಮಗೆ ಬೇಡಿಕೆಗಳು ಬೇಡವ ಅಂತ ಕೇಳಿದರೆ ಖಂಡಿತ ಬೇಕು, ಆದರೆ ನಾವು ಬಯಸಬಾರದು. ಭಗವಂತ ಕೊಟ್ಟಿದ್ದನ್ನು ನಾವು ಅಷ್ಟೇ ಸಂತೃಪ್ತ ಭಾವದಿಂದ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವವನ್ನು ಜೀವನದಲ್ಲಿ ಬೆಳೆಸ್ಕೊಳ್ಬೇಕು. ಇದನ್ನು ಆಂಜನೇಯ ಸ್ವಾಮಿ ನಮಗೆ ಸಾಕಾರ ಸ್ವರೂಪದಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಆದ್ದರಿಂದಲೂ ಈ ಪ್ರಪಂಚದಲ್ಲಿ ಇವತ್ತಿಗೂ ಕೂಡ ಶುದ್ಧ ಭಕ್ತಿಗೆ ಸಾಕಾರ ಸ್ವರೂಪ ಯಾರು ಅಂತ ಕೇಳಿದರೆ ಆಂಜನೇಯ ಸ್ವಾಮಿ. ಆದ್ದರಿಂದ ಲಕ್ಷಾಂತರ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಭರೆದುಕೊಟ್ಟಿರ್ತಕ್ಕಂಥ ಈ ಒಂದು ಭಗವಂತನ ದಿವ್ಯ ನಾಮಗಳ ಈ ಒಂದು ಸ್ಮಾರಕದ ಮೇಲೆ ಎಲ್ಲ ಭಕ್ತಿಗೆ ಸಾಕಾರ ಸ್ವರೂಪವಾಗಿರ್ತಕ್ಕಂತಹ ಆ ಭಕ್ತಾಂಜನೇಯ ಸ್ವಾಮಿಯನ್ನು ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇಲ್ಲಿ ಬಹಳ ವಿಶೇಷ ಇದೆ ನೋಡಿ. ಕೇವಲ ನಾವು ಪುಸ್ತಕಗಳನ್ನು ಒಂದು ಸ್ಮಾರಕದ ಒಳಗೆ ಇಟ್ಟು ಹಾಗೆ ಬಿಡ್ತಾ ಇಲ್ಲ. ಇಲ್ಲಿ ಭಕ್ತ ಕೋಟಿಗೂ ಭಗವಂತನಿಗೂ ಶಾಶ್ವತ ಕೊಂಡಿಯಾಗಿ ಭಕ್ತಾಂಜನೇಯ ಸ್ವಾಮಿಯನ್ನು ಮಧ್ಯದಲ್ಲಿ ಇಡ್ತಾ ಇದ್ದೇವೆ. ನೋಡಿ, ಸ್ವಾಮಿ ನೇರವಾಗಿ ಮುಂಭಾಗದಲ್ಲಿ ನೋಡಿದರೆ ಲಕ್ಷ್ಮೀನರಸಿಂಹಸ್ವಾಮಿಯ ದಿವ್ಯ ಸಾನ್ನಿಧ್ಯಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ನೋಡಿ, ಕರೆಕ್ಟ್ ನೋಡಿ, ಅಲ್ಲಿಗೆ ಇವತ್ತು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಅಲ್ಲಿಗೆ ಜೋಡಿಸಿಟ್ಟಿದ್ದಾರೆ. ಸ್ವಾಮಿಯ ದೃಷ್ಟಿ ನೇರವಾಗಿ ಲಕ್ಷ್ಮೀನರಸಿಂಹನ ಪಾದಕ್ಕೆ ಬೀಳಬೇಕು ಅಂತ. ಇನ್ನು ಸ್ವಾಮಿಯ ಬಲಭಾಗಕ್ಕೆ ಬಂದರೆ ನೇರವಾಗಿ ಶ್ರೀರಾಮದೇವರಿದ್ದಾರೆ. ಮುಂಭಾಗದಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿ, ಬಲಭಾಗದಲ್ಲಿ ನೇರವಾಗಿ ಶ್ರೀರಾಮದೇವರು. ನೋಡಿ, ಇದು ಅತ್ಯಂತ ವಿಶೇಷವಾಗಿರತಕ್ಕಂತಹ ಒಂದು ಸಾನ್ನಿಧ್ಯ. ಸ್ವಾಮಿ ನಿರಂತರವಾಗಿ ಲಕ್ಷ್ಮೀ ನರಸಿಂಹರ ಸನ್ನಿಧಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಯಾರಿಗಾಗಿ ಪ್ರಾರ್ಥನೆ? ನಮಗಾಗಿ, ಲೋಕದ ಹಿತಕ್ಕಾಗಿ, ಸಜ್ಜನರ ಉದ್ಧಾರಕ್ಕಾಗಿ, ಭಕ್ತ ಕೋಟಿಯ ಕಲ್ಯಾಣಕ್ಕಾಗಿ ಭಕ್ತಾಂಜನೇಯ ಸ್ವಾಮಿ ಭಗವಂತನಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯಕ್ಕೆ ಸತತವಾಗಿ ನಿರಂತರವಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆ? ಲಕ್ಷಾಂತರ ಭಕ್ತರು ಶ್ರದ್ಧಾಭಕ್ತಿಯಿಂದ ಆ ದಿವ್ಯ ನಾಮದ ಪುಸ್ತಕಗಳನ್ನ ಬರೆದು
ಇಲ್ಲಿ ಸಮರ್ಪಣೆ ಮಾಡಿದ್ದಾರೆ ಅವರೆಲ್ಲರ ಪರವಾಗಿ ಶಾಶ್ವತವಾಗಿ ನಿರಂತರವಾಗಿ ಭಕ್ತಾಂಜನೇಯ ಸ್ವಾಮಿ ಭಗವಂತನ ಆ ಒಂದು ಸಾನ್ನಿಧ್ಯಕ್ಕೆ ಪ್ರಾರ್ಥನೆಯನ್ನು ಭಕ್ತರ ಪರವಾಗಿ ಲೋಕದ ಹಿತಕ್ಕಾಗಿ ಭಕ್ತ ಕೋಟಿ ಹಿತಕ್ಕಾಗಿ ಸಜ್ಜನರ ಉದ್ಧಾರಕ್ಕಾಗಿ ಸಲ್ಲಿಸ್ತಾ ಇದ್ದಾನೆ ಈ ಒಂದು ಸ್ಮಾರಕದಲ್ಲಿ. ಇದು ಬಹಳ ಬಹಳ ವಿಶೇಷವಾಗಿರ್ತಕ್ಕಂತಹ ವಿಚಾರ ಆಗಿದೆ. ಆದ್ದರಿಂದ ಇಂತಹ ಭಕ್ತಿಗೆ ಸಾಕಾರ ಸ್ವರೂಪನಾಗಿರ್ತಕ್ಕಂತಹ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ದಿವ್ಯ ಸಾನ್ನಿಧ್ಯ ಶಾಶ್ವತವಾಗಿ ಈ ದಿನದಿಂದ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಇರುತ್ತದೆ. ಈ ಒಂದು ಸ್ವಾಮಿಯ ಅನುಗ್ರಹದಿಂದ ಈ ಒಂದು ಕಾರ್ತೀಕ ಮಾಸದ ಶುಭ ಸಂದರ್ಭದಲ್ಲಿ ಇವತ್ತು ಸ್ವಾಮಿಯ ಪ್ರತಿಷ್ಠಾಪನೆ ಈ ಸ್ಮಾರಕದ ಮೇಲೆ ಆಗಿದೆ. ಸದ್ಯದಲ್ಲೇ ನಾವೆಲ್ಲರೂ ಸೇರಿ ಮಹಾಕುಂಭಾಭಿಷೇಕವನ್ನು ನೆರವೇರಿಸಬೇಕಾಗಿದೆ. ಇದು ಮೊದಲನೇ ಹಂತ, ಇನ್ನು ಎರಡನೇ ಹಂತ ಇದೆ. ಮಹಾಕುಂಭಾಭಿಷೇಕವನ್ನು ಎಲ್ಲ ಭಕ್ತಾದಿಗಳು ಸೇರಿ ಇಷ್ಟೇ ಶ್ರದ್ಧಾಭಕ್ತಿಯಿಂದ ಸದ್ಯದಲ್ಲೇ ನಡೆಸಬೇಕಾಗಿದೆ. ಅದಕ್ಕೆ ನಮ್ಮೊಟ್ಟಿಗೆ ಯಾರಿದ್ದಾನೆ ಅಂತ ಕೇಳಿದರೆ ಇವತ್ತಿನಿಂದ ಭಕ್ತಾಂಜನೇಯನ ಬಲ ನಮಗೆ ಸಂಪೂರ್ಣವಾಗಿದೆ, ನಾವು ಅವನೊಟ್ಟಿಗೆ ಇದ್ದೇವೆ. ಆದ್ದರಿಂದ ನೀವೆಲ್ಲರೂ ಕೂಡ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ಈ ಒಂದು ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದ್ದೀರಿ. ಇಷ್ಟಸಿದ್ಧಿ ಅಂತ ಹೇಳಿದರೆ ಮನಸ್ಸಲ್ಲಿ ಏನಿರ್ತದೋ ಅದನ್ನು ಆ ಭಗವಂತ ನಮಗೆ ಅನುಗ್ರಹಿಸುತ್ತಾನೆ. ಅದು ನಾವೇನು ಮಾಡಬೇಕು ಗೊತ್ತಾ, ಜೀವನದಲ್ಲಿ ಮನಃಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅಂತಾದರೆ ವೈಯಕ್ತಿಕ ಉನ್ನತಿಯನ್ನು, ಕುಟುಂಬದ ಕ್ಷೇಮವನ್ನು, ಸಮಾಜದ ಹಿತವನ್ನು, ದೇಶದ ಅಭಿವೃದ್ಧಿಯನ್ನು, ವಿಶ್ವದ ಕಲ್ಯಾಣವನ್ನು ಸಾಧಿಸಬೇಕು ಅಂತಾದರೆ ಸದಾ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆಗಳನ್ನ ಇಟ್ಟುಕೊಂಡು ಅದನ್ನು ನೆರವೇರಿಸುವಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಆದ್ದರಿಂದ ಇಷ್ಟಸಿದ್ಧಿ ಸ್ವರೂಪನಾಗಿರ್ತಕ್ಕಂಥ ಭಕ್ತಾಂಜನೇಯ ಸ್ವಾಮಿಗೆ ನೀವು 16 ಪ್ರದಕ್ಷಿಣೆ ಹಾಕ್ಕೊಂಡು ಒಳ್ಳೆಯ ಮನಸ್ಸಿನಿಂದ ಕೇಳಿಕೊಂಡ್ರೆ ನಿಮ್ಮ ಪ್ರಾಮಾಣಿಕ ಪ್ರಾರ್ಥನೆಗೆ ಕಲಿಯುಗದಲ್ಲಿ ಭಕ್ತಾಂಜನೇಯ ಸ್ವಾಮಿ ಚಿರಂಜೀವಿ. ಆದ್ದರಿಂದ 16 ಪ್ರದಕ್ಷಿಣೆ ಹಾಕಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಅದನ್ನು ನಿಮ್ಮ ಪ್ರಾಮಾಣಿಕ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಕೂಡ ನೆರವೇರಿಸ್ತಾನೆ. ಆದ್ದರಿಂದ ನೀವೆಲ್ಲರೂ ಕೂಡ ಜೀವನದಲ್ಲಿ ಸದಾ ಒಳ್ಳೆಯ ಚಿಂತನೆಗಳನ್ನೇ ಮಾಡ್ತಾ, ಒಳ್ಳೆಯ ಮಾತುಗಳನ್ನೇ ಆಡ್ತಾ, ಒಳ್ಳೆಯ ಕಾರ್ಯಗಳನ್ನೇ ಮಾಡ್ತಾ ಜೀವನದಲ್ಲಿ ಲೌಕಿಕ ಉನ್ನತಿಯನ್ನು, ಪಾರಮಾರ್ಥಿಕ ಶ್ರೇಯಸ್ಸನ್ನು ನೀವೆಲ್ಲರೂ ಪಡ್ಕೊಬೇಕು. ಆ ರೀತಿ ಬಾಳಲಿಕ್ಕೆ ನಿಮಗೆಲ್ಲರಿಗೂ ಕೂಡ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಲೇಖನ ಜಪ ಮಹಾಯಜ್ಞದಲ್ಲಿ ನಾವು ಮೊದಲೇ ಹೇಳಿದಂತೆ ಲಕ್ಷಾಂತರ ಭಕ್ತರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದಾರೆ. ಸಕಾಲದಲ್ಲಿ ಆ ಪುಸ್ತಕಗಳನ್ನ ಬರೆದು ಈ ಮಠಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಲೇಖನ ಜಪ ಮಹಾಯಜ್ಞದಲ್ಲಿ ಪಾಲ್ಗೊಂಡಿರತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ಹಾಗೂ ಭಗವಂತನಾಗಿರತಕ್ಕಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪೂರ್ಣಾನುಗ್ರಹ ಅವರಿಗೂ ಅವರ ಸಮಸ್ತ ಕುಟುಂಬಕ್ಕೂ ಸದಾ ಇರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಈಗ ತಾನೇ ನಮ್ಮ ಆಡಳಿತಾಧಿಕಾರಿಗಳು ಹೇಳಿದಂತೆ ಅನೇಕರು
ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಒಂದು ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಈ ಪ್ರತಿಷ್ಠಾಪನಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವಂತನಾಗಿರ್ತಕ್ಕಂಥ ಲಕ್ಷ್ಮೀನರಸಿಂಹಸ್ವಾಮಿಯ ಹಾಗೂ ಇಷ್ಟಸಿದ್ಧಿ ಭಕ್ತಾಂಜನ ಸ್ವಾಮಿಯ ಪೂರ್ಣಾನುಗ್ರಹ ನಿರಂತರವಾಗಿ ಇರಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನಿಂದ ಹರಿಹರಪುರ ಗ್ರಾಮಕ್ಕೆ ವಿಶೇಷವಾಗಿರ್ತಕ್ಕಂಥ ಬಲ ಇದೆ, ಸಾನ್ನಿಧ್ಯ ಇದೆ. ಆದ್ದರಿಂದ ಎಲ್ಲರೂ ಕೂಡ ಅಷ್ಟೇ, ಜೀವನದಲ್ಲಿ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯ ಕಾರ್ಯವನ್ನೇ ಮಾಡಬೇಕು. ಅದು ಮಾಡಬೇಕು ಅಂತಾದರೆ ನಮ್ಮ ಚಿಂತನೆ, ನಮ್ಮ ಮಾತು ಇವು ಸದಾ ಉತ್ತಮವಾಗಿರಬೇಕು. ಅದಕ್ಕಾಗಿ ನಾವು ಭಗವಂತನಲ್ಲಿ ನಿತ್ಯವೂ ಪ್ರಾರ್ಥನೆ ಮಾಡ್ಕೊಬೇಕು. ಆ ರೀತಿ ನೀವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ನಿಮಗೆ ಕರುಣಿಸಲಿ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ಲರಿಗೂ ಕೂಡ ಭಗವಂತನು ಮಂಗಳವನ್ನು ಉಂಟು ಮಾಡಲಿ ಅಂತ, ಲೋಕಕ್ಕೆ ಕಲ್ಯಾಣವಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಸಂಕಾಶಂ ಉದಾರ ಭುಜ ವಿಕ್ರಮಂ ಕಂದರ್ಪ ಕೋಟಿ ಲಾವಣ್ಯಂ ಸರ್ವ ವಿದ್ಯಾ ವಿಶಾರದಂ ಶ್ರೀರಾಮ ಹೃದಯಾನಂದಂ ಭಕ್ತ ಕಲ್ಪ ಮಹೀರುಹಂ ಅಭಯಂ ವರದಂ ದೋರ್ಭ್ಯಾಂ ಕಲಯೇ ಮಾರುತಾತ್ಮಜಂ ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ನಿಂ ಜನಕಾತ್ಮಜಾಯಾಹ ಆದಾಯತೇನೈವ ದದಾಹಲಂಕಾಂ ನಮಾಮಿ ತಂ ಪ್ರಾಂಜಲಿರಾಂಜನೇಯಂ ಅತುಲಿತ ಬಲಧಾಮಂ ಸ್ವರ್ಣಶೈಲಾಭದೇಹಂ ಧನುಜವನಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲಗುಣನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅಮಿಷೀಕೃತ ಮಾರ್ತಾಂಡಂ ಗೋಷ್ಪದೀಕೃತ ಸಾಗರಂ ತೃಣೀಕೃತ ದಶಗ್ರೀವಂ ಆಂಜನೇಯಂ ನಮಾಮ್ಯಹಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಕಿ ಮೃತೇ ಸತ್ಯೇ ಪ್ರತಿಷ್ಠಿತಾ ಗೋಪಾಯ ರಸಮನ್ನ ವಿಹಾಯಿಷೇ ಅದಭ್ಯಾಯೋಷೀತತಮ ಅವಿಷನ್ನ ಪಿತುಂ ಕೃಣು ಚಿತ್ರಸ್ಯ ಪಶುಮ್ನೇ ಗೋಪಾಯ ಉಪಾದೋಯೇ ಚತುಷ್ಪದ ಸಮಾನಿಯೂಂಷಿ ಸಾಹಿ ಶ್ರೀರಮೃತ ಸತಾ.
ಯಜಮಾನೋ ಆಯುರಾಶಾಸ್ತ್ರೇ ಭೂಯೋ ಹವಿಷ್ಕರ ನಮಾಶಾಸ್ತ್ರೇ ಹಮೇಶಾ ಸದಸ್ಯ ಸದಸ್ಯ